ನಮ್ಮ ಶಿರ್ಸ್ವಾಮಿಯಾಗ ಯಾಕಂದ್ರೆ ಮಾತು ನಾಡಿದ್ರೆ ಹೊಯ್ತು ಮುತ್ತು ಒಡಿದ್ರೆ ಹೊಯ್ತು ಯಾರೋ ಒಂದು ಹೊಯ್ತು 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 ಅದು ಗೋರ ಚಪ್ಪಾಪುರಿ ಬಂದ್ರೆ ಸಗುಣ ಪರಮಾತ್ಮ ಹೆಂಗ ಪತ್ಕಂದ್ರೆ ಕಣ್ಣಿಗೆ ಕಾಣಿಸವ ಸಗುಣ ಅಂದ್ರೆ ಕಣ್ಣಿಗೆ ಕಾಣಿಸಿ ಕೆಲಸ ಮಾಡವ ಇನ್ನು ನಿರ್ಗುಣ ಪರಮಾತ್ಮ ಅಂದ್ರೆ ಮುಕ್ತ ದೇವರ ಕಣ್ಣಿರ್ ಬರ್ರೆ ಕೆಲಸ ಆಗಿರ್ಬೇಕು ಇವು ಯಾವ ವಿಷಯ ಇವು ಯಾಕ್ರಿ ಹೌದು ನಮ್ಮ ಪಾಲಿಗೆ ಯಾವ್ದಿರ್ಲಿ ನೀನು ಹೇಳಬಿಡ ಇಂದ ಹೇಳಂಗಿಲ್ಲ ತಾವು ಬುಧವಾರ ಆಯ್ತು ನಮ್ಮ ಪಾಲಿಗೆ ಸಗುಣ ಪರಮಾತ್ಮ ಇರ್ಲಿ ಸಗುಣ ಪರಮಾತ್ಮ ಕಣ್ಣಿ ಕಣಿದ್ರೆ ಇದೇ ಯಾವ ಸೊಲ್ಲಾಪುರದಲ್ಲಿ ಹುಟ್ಟಿ ಬಂದ ತಂದೆ ಮುದ್ದನಗೌಡ ತಾಯಿ ಸೊಬ್ಬ ನಿಮಗೆ ಸೊಲ್ಲಾಪುರದ ಸಿದ್ದರಾಮ ಹೌದಾ ಸೊಲ್ಲಾಪುರದ ಸಿದ್ದರಾಮ ದನಗಳ ಹಡ್ಕೊಂಡು ಕಮರಿ ಕೊಲಕ್ಕೆ ಮೇಸಕ್ ಹೋದ ಅಲ್ಲಿ ಸಾಕ್ಷಾತ್ ಭಗವಂತ ಬಂದು ಇವು ಪೆಟ್ಟಾರ ಜಂಗಮ ಸ್ವರೂಪದ ಮಲ್ಲಯ್ಯ ಅವಾಗ ಇವು ಮೂಕಿದ್ದ ಇವನಿಗೆ ಬಂದು ತಲಿನಾಗ ಹಸ್ತ ಇಟ್ಟ ಅವು ಮಾತಾಡ್ಲಿಕ್ಕೆ ಬಂತು ಯಾರಿಗೆ ಸಿದ್ದರಾಮಗ ಹೌದು ಮನೆಗೆ ಹೋಗಿ ಸುಗ್ಗದ ಹೇಳ್ತಾನೆಯವ ಏನ್ ಬೇಡ್ರಿ ಮಲ್ಲಯ್ಯ ಮಲ್ಲಯ್ಯ ಅನ್ನ ಮೊಸರು ಬೇಡ ನನಗೆ ಬುತ್ತಿ ಕಟ್ಟಿ ಅನ್ನ ಮೊಸರು ಕಟ್ಟಿಕೊಂಡು ನಾ ಹೋಗಿ ಅವಾಗ ಉಣಿಸ್ಬೇಕಂತ ಕೊಡು ತಾಯಿಗೆ ಹೇಳಿದ ಸಾವ್ಕಾಸ್ ತಾಯಿಗೆ ಬಹಳ ಪ್ರೀತಿ ಬಂತು ಯಾಕಂದ್ರೆ 14 ವರ್ಷ ಮೂಕನಾಗಿರ್ತಕ್ಕಂತ ಮಗ ಮಾತಾಡ್ಕೊತ ಓಡುತ್ತಾ ಓಡುತ್ತಾ ಮನೆಗೆ ಬಂದ ಓಡುತ್ತಾ ಓಡುತ್ತಾ ಬಂದು ಸುಗ್ಗದೇವಿ ನಮಸ್ಕಾರ ಮಾಡಿ ಆ ಬುತ್ತಿಯನ್ನು ಕಟ್ಟಿಕೊಂಡು ಎಲ್ಲಿ ಬಂದು ಕೇಳಿದ್ರೆ ಎಲ್ಲಿಗೆ ಬಂದ ಕಮರಿ ಕೊಳ್ಳಕ್ಕೆ ಬಂದ ಅಲ್ಲಿ ಬಂದು ನೋಡ್ತಾನ ಅಲ್ಲಿ ಇಲ್ಲ ಮಲ್ಲಯ್ಯ ಹೌದಪ್ಪ ಯಪ್ಪ ನಿನ್ನ ಸಲನಾಗಿ ಇಂತ ಕೆಟ್ಟ ಬಿಸಿಲಾಗ ಓಡಾಡಿ ಬಂದೀನಿ ಯಪ್ಪ ಬಂದು ಉಣಬ ಅಂದ ಎಲ್ಲಿ ಹೋದೋ ಪರಮಾತ್ಮ ಎಲ್ಲಿ ಹೋದೋ ಮಲ್ಲಯ್ಯ ಎಲ್ಲ ಕಟ್ಟಿದತ್ತ ನೋಡು ನೋಡು ನೋಡಿದ ಕುಸಿಗಿ ಮ್ಯಾಗ ಬತ್ತವಾಗಂದ್ಯಪ್ಪ ಜಾರಕರ ನಾನು ತಂದಿರ್ತಕ್ಕಂತ ಅನ್ನ ಮೊಸರು ಬುತ್ತಿಯನ್ನು ಸೇರಿ ನೀ ಬಂದು ಉಣಿದ್ರೆ ನಾ ಇದೇ ಕಬರಿ ಕೊಳ್ಳ ಹಾರಿ ಪ್ರಾಣ ಬಿಡ್ಲಿಕ್ಕೆ ರೆಡಿ ಅಂತೇಳಿ ಜಿಗದ 200 ಅಕ್ಕಿ ಬಂದ ಸಾಕ್ಷಾತ್ ಶ್ರೀಶೈಲ ಮಲ್ಲಯ್ಯ ಬಂದ ಯಾರು ಹಿಡ್ದ ಸಿದ್ದರಾಮನ ರಟ್ಟೆ ಹಿಡ್ದ ಸಿದ್ದರಾಮನ ರಟ್ಟೆ ಹಿಡ್ದ ನೋಡಿದಿಲ್ಲ ಫೋಟೋದಾಗ ಇದು ಸಗುಣ ಪರಮಾತ್ರಿ ಹೌದು ಮತ್ತ ಇನ್ನು ನಿರ್ಗುಣ ಪರಮಾತ್ಮ ಕೆಲಸ ಮಾಡಿರ್ಬೇಕ್ರಿ ಏನ್ ಮಾಡ್ಯಾನನ್ನ ಅದಕ್ಕೆ ನೀವು ಹೇಳಬೇಕು ಇನ್ನೊಂದು ಮಾತಾಡ್ತೀನಿ ಯಾಕಂದ್ರೆ ನೀವೆಲ್ಲ ಹೇಳೋ ಹೇಳುನು ಯಾರಾದ್ರೂ ಬಿಟ್ಟು ಬಿಡುನು ಅನ್ನದಾನಗಳಿಗಿಂತ ಮುನ್ನ ದಾನಗಳಿಲ್ಲ ಅನ್ನಕ್ಕೆ ಮಿಗಿಲ್ಲ ಇನ್ನಿಲ್ಲ ಜಗದೊಳಗೆ ಅನ್ನವೇ ಪ್ರಾಣ ಸರ್ವಂತೆ ದಾನದಾಗ ಎಂತ ಶಕ್ತಿ ಐತಿ ನೋಡ್ರಿ ಮತ್ತೆ ದೇವರು ಯಾವ ರೂಪದಾಗ ಬರ್ತಾನೆ ಹೇಳಿಕ್ ಬರಂಗಿಲ್ಲ ಒಂದಾನ ಒಂದ್ ದಿವಸ ಇದೇ ಯಾವ ನಮ್ಮ ಹಾವೇರಿ ಜಿಲ್ಲಾ ಸಿಗ್ಗಾವ ತಾಲೂಕಾಗಿರ್ತಕ್ಕಂತ ಯಾವ ಶಿಶುವಿನಾದೊಳಗೆ ಹುಟ್ಟಿ ಬಂದ ನನ್ನ ಅಪ್ಪ ಇಸ್ಲಾಮ ಧರ್ಮದೊಳಗೆ ಯಾರು ತಾಯಿ ದೇವಮಲ್ಲಮ್ಮ ಅಜ್ಜಮ್ಮ ತಂದೆ ಇಮಾಮ ಸಾಹಿಬ ಹೌದು ಅವ್ರ ಹೊಟ್ಟೆಲಿ ಹುಟ್ಟಿ ಬಂದ ಸಂತ ಶಿಶುನಾಳ ಶರೀಫ್ ಸಾಹಿಬ ಹೌದು ಶರೀಫ್ ಸಾಹಿಬ್ ಹುಟ್ಟಿ ಬಂದ ಮುತ್ತಪ್ಪನ ಹುಟ್ಟಿ ಬಂದಪ್ಪ ಸಂಚಾರ ಮಾಡ್ತಾ ಮಾಡ್ತಾ ಬಂದ ಒಂದು ಕೊಚ್ಚನೂರಂತ ಹಳ್ಳಿ ಒಳಗೆ ಒಂದು ಮುದುಕಿ ಏನು ಮಾಡಿತ್ತು ಅಂತ ಕೇಳಿದ್ರೆ ಮನೆ ಮುಂದೆ ಒಂದು ಚಪ್ರ ಹಾಕಿ ಅಲ್ಲಿ ತಿಪ್ಪಿ ಬೆಳ್ಳಿ ಉರಿದ್ರು ಹೌದೌದು ಆಕೆ ಧರಣ ಹೆಂಗಿತ್ತು ಕೇಳಿದ್ರೆ ಮಾಧವಲಿಂಗನ ಜಾತ್ರೆ ಮಾಡಿದ್ರೆ ತಿಪ್ಪಿಕಾಯಿ ಹರಿದು ಕುಡಿದು ಕಾಯಿಪಲ್ಲೆ ಪ್ರಸಾದ ಪ್ರತಿ ಒಂದು ದೇವರ ಜಾತ್ರೆಗೆ ಊರಾಗ ಎಟ್ಟು ದೇವರದಲ್ಲ ಎಲ್ಲರಿಗೆ ತಿಪ್ಪಿಕಾಯಿ ಹರಿದು ಅನ್ನ ಪ್ರಸಾದ ಕುಡಕ್ಕಿ ಒಂದಾನ ಒಂದ್ ದಿವಸ ಅದೇ ಊರಿಗೆ ಅದೇ ಮನೆಗೆ ಅದೇ ಚಪ್ಪರ ಮುಂದೆ ಬಂದ ನೆತ್ತರು ಯಾರು ಸಂತ ಶಿಶುನಾಳ ಶರೀಫ್ ಸಾಹೇಬ ಏನಂದ್ರಪ್ಪ ಅಜ್ಜಿ ಭಿಕ್ಷಾಂದೆ ಎಂದ ಅಜ್ಜಿ ಅಂತಿಲ್ಲ ರೀ ನೀಡ್ಲಿಕ್ಕೆ ಏನೂ ಇಲ್ಲ ಅಜ್ಜಿದು 60-70 ವಯಸ್ಸಾಗತಿ ದುಡಿಲಾಕ ಕೆಲಸಿಲ್ಲ ದುಡಿಬೇಕಂದ್ರೆ ಶಕ್ತಿ ಇಲ್ಲ ಯಪ್ಪ ಭಗವಂತ ನಿನಗೆ ನೀಡಬೇಕಂದ್ರೆ ಯಾನು ಇಲ್ಲ ಮನ್ಯಾಗ ಶರೀಫ್ ಹೇಳದತ್ತ ಕಂಡ ಕನಸ ಉಂಡ ಊಟ ಪಾತಾಳದಾಗ ಬೇಗ ಮುಂದಿನ ಸೋದಿ ಹೇಳೋ ತೇಕತ್ ಕೇಳದ ಸಂತ ಶಿಶುನಾಳ ಶರೀಫ್ ಸಾಹೇಬ ಅಜ್ಜಿ ಯಾಕೆ ಹೇಳತಿ ಗಡಿಗಿನ ಗಡಿಗೆ ಅಡಕಲ್ ಗಡದ ನಾಲ್ಕನೇ ಗಡಿಗೆ ಒಳಗೆ ಅಕ್ಕಡೋ ತಂದು ನೀಡ ನೀವ ಹೋಗಿ ನೋಡಬೇಕು ಯಾಕಂದ್ರೆ ತಾಯಿ ಯಾವಾಗ ಹೋಗಿ ನನ್ನ ಆಟ ಹಾಕಲು ಹಿಡ್ಕೊಂಡು ಅವಳಿಗೆ ಒಳಗೆ ಹೋಗಿ ತಂದು ನೀಡೋದಕ್ಕೆ ಏನ್ ಮಾಡಿದ ಹಗಾರ ತಿಪುರಿ ಬಳ್ಳಿ ಬಡ್ಡಿ ಕಿತ್ತು ಬಿಟ್ಟಿದಂತ ಎಬ್ಸ್ ಕಿತ್ತಾನು ಒಳಗೆ ಹೋಗಿ ಮುದುಕಿ ಅಕ್ಕಿತ್ತರೋ ಕಿತ್ತು ಬಿಟ್ಟಾನು ತಿಪುರಿ ಬಡ್ಡಿ ಕಿತ್ತು ಬಿಟ್ಟ ಮುದುಕಿ ನೀಡಿ ಹೋಗಿ ಕೂತು ಬಿಟ್ಟು ಈ ಜಾಗ ಬಿಟ್ಟು ಶಿಶುನಾಳ ಶರೀಫ್ ಸಾಹೇಬ ಒಟ್ಟ 1/2 ತಾಸಿನಾಗ ಬೆಳ್ಳೆಲ್ಲ ಒಣಗಿತ್ತ
ಹೊರಗೆ ಬಂದು ನೋಡಿದ್ರೆ ಮುದುಕಿ ಅಳ್ಳ ಕತ್ತಿ ಬಡ್ಕೊಂಡಲ್ಲ ಕತ್ತಿ ದುಃಖ ಮಾಡಲ ಕತ್ತು ಯಾವನ ಹಾಟ್ ಹಾಕಿತ್ತು ಯಾರು ಕಿತ್ತರ ಹುಡುಗರು ಬಾಳೆ ಹುಡುಗರು ಬಾಳೆ ಆದತ್ತು ಗುಳೆ ಎಲ್ಲಾ ದೇವ್ರಿಗೆ ಒಳ್ಳೇದು ಮಾಡ್ತೀನಿ ಒಂದ ದೇವ್ರ ಕಣ್ಣು ತರಲ ಯಾವ ಕಿತ್ತ ಅಂತ ಕೊಂಡು ರೋದನ ಮಾಡಿದಾಗ ಹುಡುಗರು ಅಂದತ್ತ ಅಜ್ಜಿ ಆಗಲ ಮುದುಕ ಬಾಯಿಂದ ಅವನ ಕಿತ್ತಿರ್ಬೇಕಾಗಿದೆ ಏ ನೋಡ್ರಿ ಓಯಪ್ಪ ನೋಡ್ರಲ್ಲ ಕೈತತ್ ಮುದುಕಿ ಹುಡುಗರು ಓಣ್ಯಾಗ ತಿರುಗಾಡಕ್ ಹೋಗ್ತಾಗ ಎಳ್ಕೊಂಡ್ ಬಂದ್ ಬಿಟ್ಟಿರತ್ತ ಅವನು ತಗೊಂಡ ಬಂದಿರ್ತ ಶರೀಫ್ನ ಮುತ್ಯ ಬಂದ ಐ ಮನಿ ಮುಂದೆ ನಿಂತ ಐಗ ತನ ಅಜ್ಜಿ ನಿನ್ನ ಮನ್ಯಾಗ ಟಿಕಾವೈ ತಿನ್ನುತ್ತ ಅಂದ ಏ ಬಾವಾ ಅಂದಳತ್ ಮುದುಕಿ ಇಂತ ಇನ್ನ ಮಾಡ್ಬೇಕತ್ತಿ ಬೆಳ್ಳಿ ಕಿತ್ ಹೋಗಿದೀನಿ ಮತ್ತೇನ್ ಮಾಡ್ಬೇಕತ್ತಿ ಅಜ್ಜಿ ಟಿಕಾವ್ ಇರ್ಲಿಕ್ಕಂದ್ರ ಹಾರ ಐತಿರುತ್ತ ಅಂದ ಹಡ್ಡಿ ಹತ್ತಿರ್ಬೇಕತ್ತ ಮುದುಕಿ ತಿಳ್ಕೊಂಡು ಒಂದು ಹಾರಿ ತಂದು ಕೊಡ್ತಂತ ಹಾರಿ ತಂದು ಕೊಟ್ಟು ಅವಾಗ ಗುರುವಿನ ನಾಮ ಸ್ಮರಣೆ ಮಾಡಿದ ಎಲ್ಲಿ ಬೆಳ್ಳಿತ್ಲ ಆ ಬೆಳ್ಳಿಯಲ್ಲಿ ಕಿತ್ತಿದ್ದ ಅಲ್ಲಿ ಶಿಶುನಾಯ ಸರಿಪ್ಲು ಗುರುವ ನಾಮ ಸ್ಮರಣೆ ಮಾಡಿ ಎತ್ತು ಒಂದು ಟಿಕ ಹೊಡೆದ ಗುಳ ಬಂಗಾರ ಹಂಡೆ ಹೆಚ್ಚತ್ತ ಯಾಕೆ ಹಿಂಗ್ ಮಾಡಕತ್ತಿ ನನಗ ತಲ್ಸಿನ ಬಂಗಾರ ಅಂದ್ರೆ ಅಲ್ಲ ಒಂದು ಹಿಂಗ್ ಮಾಡಿ ಟಿಕ ಹೊಡಾವ ಚಂದ ಅನ್ನೋದು ಒಂದು ಹಂಡೆ ಎತ್ತಿ ಇಡಾವ ಎರಡನೇದು ಹೊಡೆದ ಮತ್ತೊಂದು ಮೂರನೇದು ಹೊಡೆದ ತಗದಿಟ್ಟ ಅಯ್ಯೇ ಸಾಕೋ ಬೇಕು ಅಂದತ್ ಗುಳೆ ನಿನಗೊಂದು ಬಾತ್ರ ಮರ್ಯಾಕ ಆಟ ಮಾಡ್ತೈತೆ ನೋಡು ನಾಳೆ ನೀ ಮನಿ ಕಡಿವೆ ಆಡ್ಲಾಕ ಹೋಗಿ ನೋಡ್ರಿ ಎಲ್ಲಿ ಕಾಯ್ತು ಏನು ಮಾನ ಕಾಯ್ತು ಯಾಕತಂದ್ರೆ ಬರೇ ಮಾಧು ಲಿಂಗಿಗ ತಿಪ್ರಿ ಕಾಯಿ ಹೊರದು ಕೊಟ್ಟಿದಕ್ಕ ಇಟ್ಟು ಪುಣ್ಯ ಫಲ ತಟ್ಟೆ ಯಾಕ್ರಿ ಪ್ರತಿಯೊಂದು ದೇವ್ರಿಗೆ ಪ್ರಸಾದ ಮುಟ್ಟದ ಕಾಲ ಮಿಂಚಿಲ್ಲ ನೀವು ನಾವು ಕೂಡ ಇನ್ನೂ ಯಾಕಂದ್ರೆ ಭಗವಂತನ ಪುಣ್ಯದಿಂದ ಮಾಧುಲಿಂಗಾಗಲಿ ಮಾಲಿಂಗರಾಗಲಿ ಬೀರದೇರಾಗಲಿ ಎತ್ತ ನಿಮಗೆ ಸಾಧ್ಯ ಐತ್ಲ ಅತ್ತ ಅನ್ನ ಪ್ರಸಾದಕ್ಕೆ ಬೇಕಾದಲ್ಲಿ 10 ರೂಪಾಯಿ ಮನೆಯಾಗಿದ್ದು ಅಂದ್ರೆ 5 ರೂಪಾಯಿ ಕೊಡ್ಬೇಕತ್ತೆ ರಟ್ಟಾಲು ಕಡಿಮೆ ಗುಳ್ಯ ಸುಮ್ ಕೂಡ ಕೊಡು ನಮಗ್ಯಾರು ಬಂಗಾರ ಅಂಡ ಹತ್ತಂಗಿಲ್ಲ ಅವ್ರಿಗೆ ಹತ್ತೆ ನಮಗೆ ಸಿಗ್ತೈತೆ ಏ ಕಚ್ಚೆ ಕೈ ಬಾಯಿಗಳ ಇಚ್ಛೆಯಲ್ಲಿ ಇದ್ದರೆ ಹೌದು ಹೌದು ಅದು ತನ್ನಪ್ಪ ಅದೇ ನಪ್ಪ ಲೋಕದಲ್ಲಿ ನಿಂಚಿಂತ ನಪ್ಪಿಸ್ರು ಯಾಕ್ರಿ ಹೌದಪ್ಪ ಮಗನೇ ನೀ ಯಾಕಂದ್ರೆ ಮಾನ್ಯ ಒಬ್ಬಕ್ಕೆ ಮನೆಗೆ ಬಂದಿದ ಭಿಕ್ಷಾನವ ಮುಂಜಾನೆ ಬಂದ ನನಗೆ ಭಿಕ್ಷೆ ಕೂಡ್ರಿ ಅತ್ತಂದ ಇನ್ನ ಈಗ ರೊಟ್ಟಿ ಮಾಡಕತ್ತೀನಿ ನೀ ಹೋಗು ನೀ ಹೋಗಣ ನಾನು ನಿನಗೆ ವಾಟ್ಸಪ್ ಮಾಡ್ತಂದಳಕ್ಕೆ ರೊಟ್ಟಿ ಅದಕ್ಕೆ ತಿಂದಂಗ ಆಗ್ತಿರ್ಬೇಕನು ವಾಟ್ಸಪ್ ಮಾಡ್ರೆ ನೋಡುದು ಕುಂಡ್ರದು ಮತ್ತೆ ಹಿಂಗಾದ್ರೆ ಹಂಗ ಬಂಗಾರ ಹಣ್ಣದ ಗಮಗಲ ಹತ್ತದಲ್ಲ ಯಾಕ್ರಿ ಪೂಜಾರಿಗಳು ನಮ್ಮ ಮನೆಗೆ ಪಟ್ಟಿ ಬಂದ್ರೆ ಮಾನ್ಯ ಐತ್ರಿ ಗುಳ್ಯಾನ ಮನೆಗೆ ಹೋದ್ರು ಅವ್ರು ಬಂದ್ ಕಟ್ಟಿ ಮಾಕೋತಾರ ಏನತ್ತ ಒಳಗ ಹೋಗಿ ಕೇಳ್ತಾನೆ ಹ್ಯಾಂಡ್ತಿನ ಏನತ್ತ ಎಟ್ಟು ಕುಡ್ಲಿ ಪಟ್ಟಿ ಹಿಂದ್ಗಾದ್ರೆ ಹಂಗ ಬಂಗಾರ ಹಣ್ಣ ಐತಿತ್ತು ಗುಳ್ಯಾಲ ಮಗ ಹ್ಯಾಂಡ್ತಿನ ಕೇಳಿ ಪಟ್ಟಿ ಕೂಡ ಅವನಿ ಅದಕ್ಕೆ ಬಂದುಗಳೇ ಇನ್ನು ಮುಂದಿನ ಸಂದಿಗೆ ನಮ್ಮ ತಮ್ಮ ಹೂವಿನಾರ ಅವಗೂ ಬಾಳಾಗ್ಯಾವ ಹೂವಿನ ಹಾರ ನಮಗೂ ಬಾಳಾಗ್ಯಾವ ತಪ್ಪನ ಅದೆಲ್ಲ ತೆಗೆದು ಕೊಡಲ ಮಾರ್ಲಕ್ಕ ಅದಕ್ಕೆ ಪುಗ್ಗ ಇರ್ಲಿ ಯಾಕಂದ್ರೆ ಅವ್ರ ಪ್ರೀತಿ ಅವ್ರ ಮ್ಯಾಗ ನಮ್ ಪ್ರೀತಿ ನನ್ನ ಅದಕ್ಕೆ ಪುಗ್ಗ ಅವ್ರಿಗೆ ಇರ್ಲಿ ನಮಗೂ ದಯವಿಟ್ಟು ಪುಗ್ಗ ಹಾಕೋಬೇಡ್ರಿ ನೀವು ಅದೆಲ್ಲ ಫೋನಾಗ ಹೋಗತ್ತಿ ಪುಗ್ಗ ಮಾರ್ಲಾಯ್ತೇವ್ ನನ್ ಬಾರ್ದು ಬಿಟ್ಟು ಎಲ್ಲ ಮಂದಿ ನೋಡಿದವ್ರ ಅದಕ್ಕೆ ಒಂದು ಸಣ್ಣ ಚಾಲ ನಮ್ಮಪ್ಪ ಮುತ್ತ ಮಾಳಂಗರನ ಅಪ್ಪ ಯಾರತ್ತು ಕೇಳಿದ್ರೆ ತುಕ್ಕಪ್ಪರಾಯ ಮತ್ತು ಸ್ವಾಮರಾಯ ಹೌದಾ ಬಾರಾಮತಿಗೆ ಬರಗಾಲ ಬಿದ್ದಾಗ ಗಂಗಿ ನಾಡ ಗೌರಿ ನಾಡ ಹಾಲ ಹೈಲಿ ನಾಡ ಸಾಲ ಬಿದ್ರು ನಾಡ ದಾಟಿ ಜಯಪುರ ಜಿಲ್ಲಾ ಇಂಡಿ ತನಕ ಉಮ್ರ ತಂದು ಉಮ್ರ ನಟ್ಟಿಗೆ ಹೆಂಗ್ ಬಂದ್ರು ಹೆಂಗ ಬಂದ್ರಪ್ಪ ಅನ್ನಂತ ಒಂದು ನಾಲ್ಕು ನೋಡಿ ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡತಿ ಯಾವ ಚಾಲಪ್ಪ ಕೆಡಿದ್ರೆ ಯಾವ್ದ್ರಪ್ಪ ಹೂವಿನ ರತ್ನದ ಹಾವಿಗೆ ಹತ್ತಿ ಹೌದಪ್ಪ ಹೌದು ನೋಡ್ ಹೂವಿನ ರಥ ಚಾಲಪ್ಪನ ಹಾಡನ್ನ ಒಂದ್ ಹೌದು ಅಕಸ್ಮಿಕ ಅವ ಹಾಲಿ ಹಾಡಲ್ಲ ಯಾನ ಹಾಕ ಹುಟ್ಟಿ ಮನೆ ಬಂತಾರ ಅವ್ರು ಹೂವಿನ ಗೆಳತಿ ಹೂವಿನ ರಥದಾಗ ಹೊಂಟಿ ಗೆಳತಿ ಹೂವಿನ ರಥಗ ಹಾದ ಗೆಳತಿ ಹೂವಿನ ರಥಗ ಹಾದ ಗೆಳತಿ ಹಿಡದ ನೀನು ಗಂಡನ ಕೈಯ ಇದಾಲುಗಳ ಇದ ಈ ಹೂವ ಅಲ್ಲ ಮೊಮ್ಮಗನ ಅಲ್ಲಿ ಹೊಂಟಿರ್ತೇನೆ ಹೂವಿನ ರಥ ಕೊಂತ ಕೊಂತ ಆಲ ಹೂವಿನ ರಥ ಈ ಹೂವಿನ ಮೆಚ್ಚ ಬೇಡ ಅದ್ರ ರಥ ಆಯ್ತು ಅದ್ರ ರಥ ಇಡೀ ನಿನ್ನೊಂದು ಕೇಳ್ತೀನಿ ಬಹಳ ಶಾನೆ ಕಲಕತ್ತಿ ನೀನು ಹೂವಿನ ಬಗ್ಗೆ ಹೇಳಕತ್ತಿ ಹೂವಿನ ಬಗ್ಗೆ ಹೇಳತಿ ಮುತ್ತಪ್ಪನ ಈ ಹೂವಿನಾಗ ಏನತ್ತಿ ತೀರ ತೀರ ಹತ್ತು ಹುಚ್ಚುಳಿ ಬಗ್ಗೆ ಜೀವನಗಳೆ ಹೂವಿನಾಗ ಏನ್ ದಾರ ಅದ ಶಬಾಷ್ ಹೂವಿನಾಗ ದಾರ ಐತಿ ಗೊತ್ತೈತಿ ಮುತ್ತಪ್ಪನ ಏನ ಹೂವಿಗೆ ಏನ್ ಬೆಲೆ ಕೊಟ್ಟಿವ ಏನ ಒಳಗಿನ ದಾರಕ್ಕೆ ಬೆಲೆ ಕೊಟ್ಟಿನಿ ನಾವು ಹೂವಿಗೆ ಬೆಲೆ ಕೊಡೋರ್ಗಳೇ
ಒಂದು ನಿನ್ ಕೇಳ್ತೇನ, ಇದ್ರ 50 ರೂಪಾಯಿ ಬೆಲೆ ಐತಿ. ಹೌದು ಕರೆ ಮುತ್ತಪ್ಪನ, 50 ರೂಪಾಯಿ ಬೆಲೆ ಇದ್ರು ಕೂಡ ಇದ್ರಾಗ ದಾರ ಎಟ್ಟದೈತಿ. 1 ರೂಪಾಯಿ ಇದೆ. ಹಾ, 1 ರೂಪಾಯಿ ದಾರ ಐತಿ ಅಂತ ಹೇಳಿ ಈ ಹೂವಿನ ಹಾರಿಗೆ ಬೆಲೆ ಬಂದೈತಿ. ಹೌದು ನಾನು ಹಾಕೊಂಡು ನಿಂತು ಬಿಡ್ರಿ ಮುತ್ತಪ್ಪ. ನಿನ್ ಕೇಳ್ತೀನಿ, ನಮ್ಮ ಮಗಳು 5-6 ಮಂದಿ ಕೂತಾರಲ್ಲ, 5-6-11 ಮಂದಿ ಆತ. ಅವ್ರು ಕೊಳ್ಳಾಗ ನಕ್ಲೆಸ್ ಅದಾವ. ಹೌದು ದೊಡ್ಡ ಗುಳದಾವೆ, 1 ಲಕ್ಷ ರೂಪಾಯಿ ಕಿಮ್ಮತ್ ಅದಾವ. ಹೌದು ಖರೆ, ನಮ್ಮ ಮಗಳು ಎದಕ್ ಕಿಮ್ಮತ್ ಕೊಟ್ಟಾರ? ಅವಾಗಳು ಎದಕ್ ಕೊಟ್ಟಾರ? ಗುಳ ಎದಕ್ ಕೊಟ್ಟಾರು? ಬಂಗಾರ ಕೊಟ್ಟಾರು, ದಾಗಿನ ಕಿಮ್ಮತ್ ಕೊಟ್ಟಾರು. ಅದ್ರಾಗ ದಾರ ಎಷ್ಟು ಬರೈತಿ? 25 ರೂಪಾಯಿ. ಇದು ಸರ್ ದಾರ ಅದ್ರಾಗ ಇರ್ಲಿಕ್ಕಂದ್ರೆ ಮತ್ತೆ ವಾಳೆ ಮಾಡಿ ಏನ ಪದರ ಕಡ್ಕೊಳ್ಬೇಕ ನಿಂಗ್ ಮಾಡಿ ಯಾರು ಬೇಕಲ್ಲ ಗುಳ. ಹೌದು ಹಂಗ ಮುತ್ತಪ್ಪನ, ಈ 3.5 ಮಳ ಶರೀರದಾಗ ಒಂದ್ ದಾರ ಐತಿ, ಇದ್ರಾಗ ಒಂದ್ ದಾರ ಐತಿ. ನನಗೂ ಐತಾನ? ನಿನಗಾಲು ಮಗನ ಸೈಕಲ್ ಮೋಟರ್ ಹೆಂಗ್ 1 ಲೀಟರ್ ಇರ್ತೈತಿ ವೈರ್? ನಿಮ್ ಗುಳಾಗ ಏ ಗುಳಾಗ ಅಟ್ಟಾರೆ ಜಗತ್ತಿನ ಇರ್ಬಿ 84 ಲಕ್ಷ ಜೀವರಾಜ ಹುಟ್ಟಲ್ಲ ಎಲ್ಲಕ್ಕೂ ಐತೆ ಮುತ್ತಪ್ಪನ. ಹೌದಾ? ಈ 3.5 ಮಳ ಶರೀರದಾಗ ಒಂದು ದಾರ ತದಕ್ಕನ ಹರಿತಂದ್ರ ಗುಳ ಗೊಟ್ಟಕತ್ತೆ ದೌಡಿ ಅವಸರ ಜಾತ್ರೆ ಐತಿ ಗುಳ ಮುಗಿತೆ. ಹೌದು ಹೌದು, ಅದಕ್ಕ ಇಂತ ಒಂದು ಮಹತ್ವ ಐತಿ. ಅದಕ್ಕ ಒಂದ್ ಸಣ್ಣ ಚಾಲ ಹಾಡಿ ದೊಡ್ಡ ಕಲಾ ಅವರು ಬಾಳ ನಗಿಸ್ತಾರೆ, ಅದಕ್ಕ ಬಾಳ ಹೊಡ್ಕೊಂಡಾರ. ಅದಕ್ಕ ಇನ್ನೊಂದು ತಾಸ ಅರ್ಥ ಕಲಿಮೇಶ್ ಅನ್ನ ಕರ್ಕೊಂಡು ಜಗ್ಬೇಕಂತ ಹೇಳಿ ತಮ್ಮ ನಾನು ವಿನಂತಿ. ಹೌದು ಜಗ್ಕೊಂಡು ಅಕಾಡಿ ಹೋದಾರ ನೋಡಿ ಒಂದು ಪಳಾರ ಕಡೆ ಹಿಡಿತಮ್ಮ. ಹಲೋ ಹಲೋ.